ಜೋಗದ ಸಿರಿ ಬೆಳಕಿನಲ್ಲಿ ತೊಂಗೆಯ ತೆನೆ ಬಡುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತೊಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಎಲ್ಲರಿಗೂ ನಮಸ್ಕಾರ, ನಾನು ಅನೀಶ. ನಾನು ಬನಶಂಕರಿಯ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಎರಡನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ನಮ್ಮ ಹೆಮ್ಮೆಯ ಕರ್ನಾಟಕದ ಬಗ್ಗೆ ಹೇಳುತ್ತೇನೆ. ಮೊದಲು ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು. 1956 ನವೆಂಬರ್ 1 ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. 1973 ನವೆಂಬರ್ 1 ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಈ ದಿನವನ್ನು ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ. ಭಾರತದಲ್ಲಿರುವ ಹಾಗೂ ವಿದೇಶಗಳಲ್ಲಿರುವ ಎಲ್ಲಾ ಕನ್ನಡಿಗರೂ ಸಹ ಈ ದಿನವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ನಾನು ಹುಟ್ಟಿದ ಈ ಕರ್ನಾಟಕ ರಾಜ್ಯ ತುಂಬಾ ಸುಂದರವಾಗಿದೆ. ಅದ್ಭುತವಾದ ಪಶ್ಚಿಮ ಘಟ್ಟಗಳಿವೆ, ಮನೋಹರವಾದ ಸಮುದ್ರ ತೀರಗಳಿವೆ. ನಮ್ಮ ಮಲೆನಾಡಿನ ಕಾಡುಗಳು ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ. ಮಳೆ ಕಡಿಮೆ ಇರುವ ಪ್ರದೇಶವಾದ ಬಯಲು ಸೀಮೆ ಇದೆ. ನನ್ನ ಕರ್ನಾಟಕದಲ್ಲಿ ಕೃಷ್ಣ, ತುಂಗಭದ್ರಾ, ಕಾವೇರಿ, ಶರಾವತಿ, ಯಘನಾಶಿನಿ, ಮಲಪ್ರಭಾ, ಘಟಪ್ರಭಾ, ಭೀಮಾ, ನೇತ್ರಾವತಿ ಹೀಗೆ ಹಲವು ನದಿಗಳು ಹರಿಯುತ್ತವೆ. ಸಮೃದ್ಧವಾದ ನಾಡು ನನ್ನದು. ಕನ್ನಡಿಗರು ತುಂಬಾ ಬುದ್ಧಿವಂತರು. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕನ್ನಡಿಗರ ಕೊಡುಗೆ ಅಪಾರ. ಕನ್ನಡ ಕರ್ನಾಟಕದ ಆಡಳಿತ ಭಾಷೆ. ಕನ್ನಡ ಎನಿ ಕುಣಿದಾಡುವುದೆನ್ನದೆ ಕನ್ನಡ ಎನಿ ಕಿವಿ ನಿಮಿರುವುದು. ಕನ್ನಡ ಎಂದರೆ ನನಗೆ ತುಂಬಾ ಇಷ್ಟ, ಏಕೆಂದರೆ ಅದು ನನ್ನ ಮಾತೃಭಾಷೆ. ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದೆಯಂತೆ. ಅಷ್ಟೇ ಅಲ್ಲ, ಅದಕ್ಕೆ ತನ್ನದೇ ಆದ ಲಿಪಿ ಇದೆ. ನಾವು ಹೇಗೆ ಮಾತಾಡುತ್ತೇವೆಯೋ ಹಾಗೆಯೇ ಬರೆಯಬಹುದು. ತುಂಬಾ ಚಂದದ ಭಾಷೆ ಕನ್ನಡ. ನಾವೆಲ್ಲರೂ ಕನ್ನಡದಲ್ಲಿಯೇ ಮಾತನಾಡೋಣ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದ